ಈಗ ಲೈಕ್ 30th ಪೆಪ್ಪೆ ಸಿನಿಮಾ ರಿಲೀಸು, ಹತ್ತು ದಿನ ಇದೆ. ನನಗೂ ಖುಷಿ ಆಯಿತು. ನಾನು ಇವತ್ತು ನಿಮ್ಮ ಸಿನಿಮಾದ ನಾನೊಬ್ಬ ಫ್ರೆಂಡಾಗಿ ನಿಮ್ಮ ಸಿನಿಮಾಗೆ ಪ್ರಮೋಟ್ ಮಾಡೋದು ಒಬ್ಬ ಭಾಗಿಯಾಗಿ ಒಬ್ಬ ಒಳ್ಳೆ ಸ್ನೇಹಿತನಾಗಿ ನನಗೆ ಯಾವಾಗಲೂ ಇಷ್ಟ ನಮ್ಮ ಕನ್ನಡ ಸಿನಿಮಾಗಳು ಸಖತ್ತಾಗಿ ಆಗಬೇಕು ಅನ್ನೋದಿಷ್ಟ. ಆಮೇಲೆ ಸ್ಪೆಷಲಿ ನಾನು ಈ ಸಿನಿಮಾನ ಟ್ರೈಲರ್ ನೋಡಿದಾಗ ನಂಗೆ ಸಖತ್ ಇಂಪ್ರೆಸ್ ಆಗಿದ್ದು ಸ್ಪೆಷಲಿ ನಿಮ್ಮ ಲುಕ್ಸು. ನನಗೆ ಅನ್ನಿಸ್ತು ಒಂದು 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 ವೈಲ್ಡ್ ಅನಿಮಲ್ ನಿಂತರೆ ಹೆಂಗಿರುತ್ತೆ ಒಂದು ಆ್ಯಕ್ಷನ್ ಮಾಡೋದಕ್ಕೆ ಅನ್ನೋದು. ಹಂಗಾಗಿ ನನಗೆ ಆ ಕತೆ ಮೇಲೆ ಹೆವಿ ಇಂಟ್ರೆಸ್ಟ್ ಬಂತು. ಯಾವಾಗ್ಲೂ ಸಾಂಗು ಮತ್ತು ಏನು ಹೇಳ್ತೀವಿ ನಾವು ಅದಕ್ಕೆ ದ ಟ್ರೈಲರ್ ಅಥವಾ ಟೀಸರ್, ದಟ್ ಈಸ್ ದ ಬಿಗ್ಗೆಸ್ಟ್ ಇನ್ವಿಟೇಷನ್ ಜನ ಬರೋದಕ್ಕೆ. ಯಾವಾಗ್ಲೂ ನನಗೆ ಅನಿಸಿದ್ದು ಎಸ್ ಇಟ್ಸ್ ವೆರಿ ಪ್ರಾಮಿಸಿಂಗ್ ಅಂತ. ಯಾಕೆಂದರೆ ಯಾರೂ ಸಿನಿಮಾನ ಇದು ಎಲ್ಲರೂ ಜವಾಬ್ದಾರಿಲೇ ಮಾಡ್ತೀವಿ. ಸ್ಪೆಷಲಿ ನನಗೆ ನಾನು ಕೇಳ್ಪಟ್ಟಿದ್ದು ಆ ಟೀಮ್ ಬಗ್ಗೆ, ಅದು ನಿಮ್ಮ ಪೆಪೆ ಟೀಮ್ ಬಗ್ಗೆ ಕೇಳಿದಾಗ ಅನ್ನಿಸ್ತು ಇಲ್ಲ ಏನು ಸ್ಟಫ್ ಇಟ್ಕೊಂಡೇ ಮಾಡಿದ್ದಾರೆ ಇದನ್ನು, ಸುಮ್ಮನೆ ಅಂತೂ ಮಾಡೋಕ್ಕೆ ಬರಲ್ಲ, ಸುಮ್ಮನೆ ಅಷ್ಟು ಬೋಲ್ಡಾಗಿ ನಾವು ಆ್ಯಕ್ಷನ್ ವಿಷಯ ಆಗಲಿ ಅಥವಾ ಇನ್ನೇನೋ ಹೇಳ್ತೀವಿ ಅಂದರೆ 100% ಆ್ಯಕ್ಷನ್ ಸಿನಿಮಾ ಮಾಡಬೇಕು ಅಂತ ಎಲ್ಲ ಹೇಳ್ತಾ ಇದ್ರು. ಬಟ್ ನನಗೆ ಈಗ ಆ್ಯಕ್ಷನ್ ಸಿನಿಮಾ ಮಾಡಿದ್ರೂ ಅದರಲ್ಲಿ ಒಂದು ಕಂಟೆಂಟ್ ಇರಬೇಕು, ಒಂದು ರೀಸನಿಂಗ್ ಇರಬೇಕು. ಎಕ್ಸಾಕ್ಟ್ಲಿ. ಆ್ಯಂಡ್ ಪ್ರತಿ ಫೈಟಿಂದ ಒಂದು ಇಮೋಷನ್ ಇರಬೇಕು. ಹೌದು ಹೌದು. ಅದೆಲ್ಲ ಇದ್ದು ಮಾಡಿದ್ರೇ ಚೆನ್ನಾಗಿರುತ್ತೆ. ಜಸ್ಟ್ ಆ್ಯಕ್ಷನ್ ಮಾಡಬೇಕಂತ ಸುಮ್ಮನೆ ಒಂದು ಸ್ವಲ್ಪ ಫೈಟ್ಸ್ ಆ್ಯಡ್ ಮಾಡಿದ್ರೆ. ಹೌದು 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 ಹೌದು. ವಿನಿ, ಇದು ಮಳೆಯೇ ಮಳೆಯೇ ಸಾಂಗ್ ಮಾಡಿದ ಜಾಗ ಇದು. ಒಂದು ನನ್ನ ಫೇವ್ರೇಟ್ ಜಾಗ. ನಾನು ಸಂಜನಾ ಆನಂದ್ ಅಲ್ಲಿ ನಡ್ಕೊಂಡ್ಬರ್ತೀವಿ. ರಣಮಳೆ, ಆ ಮಳೆಯಲ್ಲಿ ಮಳೆಯಲ್ಲಿ ಶೂಟ್ ಮಾಡ್ಕೊಂಬಂದು ನಡ್ಕೊಂಬಂದಿದ್ದ ಜಾಗ. ಮತ್ತು ಇಲ್ಲಿ ಆ ಜೀಪಲ್ಲಿ ಬಂದು ಇಲ್ಲಿ ಕೂತ್ಕೊಳ್ಳೋ ಜಾಗ ನಂಗೆ ಒನ್ ಆಫ್ ದ ಫೇವ್ರೇಟ್ ಪ್ಲೇಸ್ ಇದು. ಒಳ್ಳೆಯದು. ನಾವು ಆ್ಯಕ್ಚುಲಿ ಇಲ್ಲಿ ಸೇರಿದ್ದು, ಬೆಂಗಳೂರಲ್ಲಿ ಸೇರಲಿಲ್ಲ. ಹೌದು. ನನಗೆ ನನ್ನ ತುಂಬ ಮಾನಸಿಕವಾಗಿ ಖುಷಿಯಾಗುವಂಥ ಜಾಗಗಳೇ ಕಾಡು, ಬೆಟ್ಟ ಗುಡ್ಡ. ನಂಗೆ ಅದು ಸಖತ್ ಇಷ್ಟ ಯಾವಾಗ್ಲೂ. ಈ ಕಡೆ ಕೂರೋಣಲ್ಲ 2 ಸೆಕೆಂಡು. ಹಾಂ, ಆರಾಮಾಗಿ ಮುಳ್ಳಿದೆ ಅಮ್ಮ ಹುಷಾರು. ಇಲ್ಲೂ ಕೂರ್ಬೋದು, ಅಲ್ಲೂ ಕೂರ್ಬೋದು, ಇಲ್ಲಿ ಕೂರ್ಬೋದು. ಹುಷಾರಾಗಿ ಬರಪ್ಪ ಇಲ್ಲೇ. ಯಾ ಅಲ್ಲ, ಇದು ಬೆಳಗ್ಗೆ ಸಂಜೆ ಮಳೆ ಟೈಮಲ್ಲಿ ಆ್ಯಕ್ಚುಲಿ ನಾವು ಮನುಷ್ಯರು ಎಷ್ಟು ಡಿಸ್ಟರ್ಬ್ಡ್ ಆಗಿರ್ತೀವಿ ಅಂದರೆ ನಮ್ಮಷ್ಟು ಡಿಸ್ಟರ್ಬ್ ಆಗೋದಾಗಿಲ್ಲ. ಬಟ್ ಇದು ನೋಡಪ್ಪ, ಮಾತೇ ಆಡಲ್ಲ. ಆಮೇಲೆ ಈ ಥರ ಜಾಗದಲ್ಲಿ ಕೂತ್ಕೊಂಡ್ರೆ ನಮಗೂ ಹಂಗೆ ಆಗುತ್ತೆ. ನಾವು ಎಷ್ಟು ಒಂದು 2-3 ಅವರ್ ಸುಮ್ಮನೆ ಇದನ್ನ ನೋಡ್ಕೊಂಡೆ ಕೂತಿರೋ. ಎಸ್ ಎಸ್. ಏನು ಮಾಡೋದೇ ಬೇಡ. ಎಸ್. ನಾನು ಸಿ ಲೈಕ್ ಮಾತೇ ಕಡಿಮೆ ಆಗ್ಬಿಡುತ್ತೆ ಇಲ್ಲಿ ಬಂದು ಕೂತ್ರೆ. ಮಾತಾಡೋ ಸ್ಟೈಲ್ ಟೋನ್, ವಾಯ್ಸ್ ಟೋನ್, ವಾಯ್ಸ್ ಟೋನ್ ಕಡಿಮೆ ಆಗಿ ಬೇಡಪ್ಪ ನಾವೇ ಡಿಸ್ಟರ್ಬ್ ಮಾಡ್ತಿದ್ದೀವ ಅನಿಸುತ್ತೆ ಅಂತ. ಬ್ಯೂಟಿಫುಲ್ ಪ್ಲೇಸ್, ಯಾವಾಗಲೂ ನನಗೆ ಮನಸ್ಸಿಗೆ ಖುಷಿ ಕೊಡುವಂಥ ಸ್ಥಳಗಳಿವು. ನನಗೆ ಇದೇ ಎಂಜಾಯ್ಮೆಂಟ್, ಇದೇ ನನ್ನ ಸಕ್ಸಸ್ನ ನಾನು ಎಂಜಾಯ್ ಮಾಡ್ತಿರೋದು. ಅಂದರೆ ಪೆಪೆಯಲ್ಲಿ ಸಾಂಗ್ಸ್ ಎಷ್ಟಿದ್ದಾವೆ? ಸಾಂಗ್ಸ್ ಆ್ಯಕ್ಚುಲಿ ಒಂದೇ ಸಾಂಗ್ ಇರೋದು. ಓಕೆ, ಗುಡ್. ಓಕೆ. ಈಗ ರೀಸೆಂಟಾಗಿ ಒಂದು ಬಿಟ್ಟಿದ್ವಿ. ಓಕೆ. ಸೊ ಅದೇ, ಅದು ಒಂದೇ ಸಾಂಗ್ ಇರೋದು ಇಡೀ ಸಿನಿಮಾಲಿ. ಓಕೆ ಓಕೆ ಓಕೆ. ಇಡೀ ಸಿನಿಮಾ ಬರೀ ಸ್ಟೋರಿ ರನ್ ರನ್ ಆಗ್ತಾ. ಕರೆಕ್ಟ್. ಅದು ಆ್ಯಕ್ಚುಲಿ ನನಗೂ ಆ ಥರ ರೂಲ್ಸ್ಗಳನ್ನ ಬ್ರೇಕ್ ಮಾಡೋಕ್ಕೆ ಇಷ್ಟ. ಜನ್ರಲಿ ಏನಾಗಿತ್ತು, ಸಿನಿಮಾ ಅಂದಿದ ತಕ್ಷಣವೇ ಹೀರೋ ಬರ್ತಾನೆ, ಹೀರೋಗೆ ಒಂದು ಇಂಟ್ರಡಕ್ಷನ್ ಸಾಂಗು, ಸಾಂಗ್ ಆಗಿದ ತಕ್ಷಣವೇ ಒಂದು ಫೈಟು, ಫೈಟ್ ಆಗಿದ ತಕ್ಷಣವೇ ಹೀರೋಯಿನ್ ಇಂಟ್ರಡಕ್ಷನ್ನು, ಹೀರೋಯಿನ್ ಇಂಟ್ರಡಕ್ಷನ್ ಆಗಿದ ತಕ್ಷಣ ಒಂದು ಡಿಯೇಟು, ಈ ಥರದ್ದು ಸುಮಾರು ನಡೀತಾ ಇರುತ್ತಲ್ಲ. ಅದನ್ನು ಬ್ರೇಕ್ ಮಾಡೋದೇ ಇವಾಗ ಹೊಸ ರೂಲ್ಸು. ಅಂದರೆ ನೋಡೋರು ತುಂಬ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಇವತ್ತು. ಅವ್ರ ಜನಕ್ಕೆ ಅದು ಆ ಟೆಂಪ್ಲೇಟ್ ಎಷ್ಟು ಅಭ್ಯಾಸ ಆಗಿದೆ ಅಂದರೆ ಅವರು ತುಂಬ ಗೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಸ್ ಎಸ್ ಎಸ್. ಅವ್ರಿಗೆ ಅರ್ಧ ಸ್ಟೋರಿ ಆಗಲೇ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ. ಹೌದು. ಸೊ ಬ್ರೇಕ್ ಮಾಡಿದಾಗ ಒಂದೊಂದು ಸೀನು ಸಪ್ರೇಟ್ ಸಪ್ರೇಟ್. ಹೌದು, ಎಕ್ಸಾಕ್ಟ್ಲಿ. ಸುಮ್ಮನೆ ಫುಲ್ ಕತೆ ಹೇಳೋದು ಬೇಡ. ಯಾಕೆ ಪೆಪೆ ಯಾಕೆ ನೋಡಬೇಕು ಅಂದರೆ, ಪೆಪೆದಿಂದ ಇನ್ನೊಂದು ಏನು ಇಷ್ಟ ಅಂದರೆ ಇದೇ ಥರ ಒಂದು ಕೂರ್ಗಲ್ಲಿ ತೆಗೆದಿದ್ದು. ಓಕೆ. ಒಂದು ವಿಶಾಲವಾದ ಜಾಗ. ಓಕೆ. ನಾರ್ಮಲಾಗೆ ನೀವಲ್ಲಿ
ಈ ತರ ಲವ್ ಸ್ಟೋರೀಸ್ ತೆಗಿತಾರೆ, ಇಲ್ಲ ಸಾಂಗ್ಸ್ ತೆಗಿತಾರೆ ಕೂರ್ಗಲ್ಲಿ. ಬಟ್ ಅಲ್ಲಿ ಒಂದು ಕ್ರೈಮ್ ಸೀಕ್ವೆನ್ಸ್ ನಡೆದ್ರೆ, ಅಂದ್ರೆ ಅಪೋಸಿಟ್ ಒಂದು ಕ್ರೈಮ್ ಸೀಕ್ವೆನ್ಸ್ ನಡೆದ್ರೆ ಆ ವಿಷುವಲ್ಸ್ ನೋಡಕ್ಕೆ ತುಂಬಾ ಮಜವಾಗಿರುತ್ತೆ. ಸೊ ಅದಕ್ಕೆ ಅದೇ ಫಸ್ಟ್ ಟೈಮ್ ನನಗೆ ಡೈರೆಕ್ಟರ್ ಹೇಳಿದಾಗ, ಆಮೇಲೆ ಈ ಬ್ಯಾಕ್ ಡ್ರಾಪ್ ಅಲ್ಲಿ ಈ ತರ ಒಂದು ಸ್ಟೋರಿ ಹೇಳಿದಾಗ್ಲೇ ಅದು ನಂಗೆ ತುಂಬಾ ಸ್ಟ್ರೈಕ್ ಆಗಿತ್ತು. ಆಮೇಲೆ ಜನಕ್ಕೂ ಅದೊಂದು ಹೊಸ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ. ಕರೆಕ್ಟ್ ಕರೆಕ್ಟ್, ಉಲ್ಟಾ ಹೇಳೋದು ಕರೆಕ್ಟ್, ಅದು ನಿಜ ನಿಜ. ಟೋಟಲ್ ನಂಬರ್ ಆಫ್ ಡೇಸ್ ಎಷ್ಟು ಶೂಟ್ ಮಾಡಿದ್ದು? ಇದಕ್ಕೊಂದು 50 ಡೇಸ್ ಶೂಟ್ ಮಾಡಿದ್ವಿ. ಓಕೆ. ಬಟ್ ಒಂದು 2-2.5 ಇಯರ್ಸ್ ಆಯಿತು, ಯಾಕಂದರೆ ಆ ಗ್ರೀನು ಬರೀ ನಮಗೆ ಒಂದು ಶಾರ್ಟ್ ಪೀರಿಯಡ್, ಲಕ್ಷ ಗ್ರೀನ್ ಸಿಗೋದೆ ಒಂದು ಶಾರ್ಟ್ ಪೀರಿಯಡ್. ಈಗ ಮಳೆ ಆದಮೇಲೆ, ಮಳೆ ಟೈಮಲ್ಲಂತೂ ಕೂರ್ಗಲ್ಲಿ ಹೆವಿ ಮಳೆ, ಶೂಟ್ ಮಾಡೋಕ್ಕಲ್ಲ. ನಾವು ಎಷ್ಟೊಂದ್ಸಲ ಶೂಟಿಂಗ್ ಹೋಗಿ ಅಲ್ಲಿ ಒಂದ್ಸಲಿ ಮಳೆ ಸ್ಟಾರ್ಟ್ ಆದರೆ ಒಂದು 7-8 ದಿನ ಕಂಟಿನ್ಯೂಸ್ ಆಗಿ ಬರುತ್ತೆ. ಒಂದ್ಸಲಿ ಶೂಟಿಂಗ್ ಹೋಗಿ ವಾಪಸ್ ಬಂದಿದ್ದೀವಿ. ಓಕೆ. ಸೊ ಯಾಕಂದ್ರೆ ಆ ಗ್ರೀನ್ ಬೇಕು ಅಂತ. ಅದಾಗಿ ಒಂದು 3 ಮಂತ್ಸ್ಗೆ ತಿರ್ಗಾ ಸಮ್ಮರ್ ಬಂದ್ಬಿಡುತ್ತೆ, ತಿರ್ಗಾ ಶೂಟ್ ಮಾಡೋಕ್ಕಲ್ಲ. ನೈಟ್ ಟಾಪ್ ಲೈಟ್ ಹೆವಿ ಇರುತ್ತೆ. ಸೊ ಅದರಿಂದ ಆಲ್ಮೋಸ್ಟ್ 2 ಇಯರ್ಸ್ ಅದಕ್ಕೆ ಲೊಕೇಶನ್ಗಳಿಗೆ ಕಾಯ್ಕೊಂಡು ವೇಟ್ ಮಾಡಿ ಶೂಟ್ ಮಾಡೋಕ್ಕೆ ಒಂದಷ್ಟು ಟೈಮ್ ಕಳೆದ. ಆ್ಯಕ್ಚುಲಿ ಅದೇ ಅಚೀವ್ಮೆಂಟು. ಈಗ ನಾವು ಅಷ್ಟೇ, ಭೀಮಾನು ಅದೇ ಟೈಮ್ ತೊಗೊತು. ನನಗೆ ಅರ್ಥ ಆಗತ್ತೆ ಅದು ಯಾಕೆ ಆ ಟೈಮ್ ತೊಗೊಳತ್ತೆ ಅನ್ನೋದು. ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅಂದರೆ ವೇಟ್ ಮಾಡ್ಬೇಕು ನಾವು. ಅರ್ಜೆಂಟಿಗೆ ಚಿತ್ರಾನ್ನ ಮಾಡೋಕ್ಕಾಗಲ್ಲ ಇವತ್ತು. ಆಮೇಲೆ ಒಂದೊಂದು ಸಿನಿಮಾಕ್ಕೂ ಒಂದೊಂದು ಟೈಮ್ ಅದೇ ತೊಗೊಳುತ್ತೆ. ಆ್ಯಕ್ಚುಲಿ ನಾವು ಏನೇ ಟ್ರೈ ಮಾಡಿದ್ರೂ ಮುಗಿಸೋಕ್ಕೆ ಅದಕ್ಕೆ ಏನು ಟೈಮ್ ಬೇಕು ಅದೇ ಟೈಮ್ ತೊಗೊಳುತ್ತೆ. ಹೌದು, ಅದು ನನಗೆ ಆಮೇಲೆ ಆ ಟೈಮಲ್ಲೂ ಒಂದು ಜರ್ನಿ ಥರ ನಮಗೂ ಆಗಿರುತ್ತೆ. ಸಾಕಷ್ಟು ಕಲ್ತಿರ್ತೀವಿ, ಪೇಷನ್ಸ್ ಆಗಿರ್ಬೋದು, ಸಿನಿಮಾ ಬಗ್ಗೆ ಆಗಿರ್ಬೋದು. ಯಾವಾಗಲೂ ಅದು ಡೈರೆಕ್ಟ್ ಮಾಡ್ಕೋಬೇಕು ಅನ್ನೋ ಆಸೆ ಇದೆಯಾ? ಡೈರೆಕ್ಷನ್ ನನಗನ್ಸುತ್ತೆ ತುಂಬ ಕಷ್ಟವಾದ ಕೆಲಸ ಅನ್ಸುತ್ತೆ. ಸೊ ಫಸ್ಟ್ ಆ್ಯಕ್ಟಿಂಗ್ನೇ ಚೆನ್ನಾಗಿ ಫುಲ್ ಚೆನ್ನಾಗಿ ಮಾಡಿ ಅದರಲ್ಲೊಂದು ಎಕ್ಸ್ಪೀರಿಯನ್ಸ್ ಇದೆಯಾ ನನ್ನಲ್ಲಿ? ಒಬ್ಬ ಡೈರೆಕ್ಟರ್ ಇದ್ದಾನೆ, ನಾನು ಏನೋ ಹೇಳಬೇಕು ಅನ್ನೋದೊಂದು ಏನೋ ಕಾಡ್ತಾ ಇದೆಯಾ? ಬಟ್ ಆ ಥರ ಈಗ ನಮ್ಮ ಡೈರೆಕ್ಟರ್ಗಳ ಜೊತೆ ನಾನು ಸಾಕಷ್ಟು ಹೊಸ ಡೈರೆಕ್ಟರ್ಗಳ ಜೊತೆನೇ ಕೆಲಸ ಮಾಡೋದಲ್ಲ. ಸೊ ಅವ್ರಿಗೆ ಒಂದಷ್ಟು ನನ್ನ ವ್ಯೂಸು ಪಾಯಿಂಟ್ಸು ಅವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ. ಸಾಕಷ್ಟು ಸ್ಕ್ರಿಪ್ಟ್ ವಿಚಾರ ಆಗಿರ್ಬೋದು, ಅದ್ರ ಬಗ್ಗೆ ಜಾಸ್ತಿ ಅವ್ರ ಜೊತೆ ಮಾತಾಡ್ತೀನಿ, ನಾನು ಇನ್ಪುಟ್ಸ್ ಕೊಡ್ತೀನಿ. ನಾನು ಈ ಸೀನ್ ಈ ಥರನು ಹೇಳ್ಬೋದು ಅಂತ ಒಂದು ಇನ್ಪುಟ್ಸ್ ಕೊಡ್ತೀನಿ. ಆಮೇಲೆ ಈ ಥರ ಹೊಸ ಡೈರೆಕ್ಟರ್ಸ್ ತುಂಬ ಕೊಲಾಬ್ರೇಟಿವ್ ಆಗಿ ಕೆಲಸ ಮಾಡ್ತಾರೆ. ಕರೆಕ್ಟ್ ಕರೆಕ್ಟ್. ಸೊ ಅವರು ಕೇಳಿ ಅವರು ಅದಕ್ಕೆ ಅದು ಅವ್ರಿಗೆ ಕನ್ವಿನ್ಸ್ ಆದರೆ ಅವರು ಅದನ್ನ ತೊಗೊಳ್ತಾರೆ. ಓಕೆ. ಇಲ್ಲ ಅಂದರೆ ನಾನು ಹೇಳ್ತೀನಿ ಅದು ಸರಿ ಇಲ್ಲ ಅಂದರೆ ನನ್ನ ಕನ್ವಿನ್ಸ್ ಮಾಡಿ ಯಾಕೆ ಸರಿ ಇಲ್ಲ, ಯಾಕೆ ಸರಿ ಇಲ್ಲ. ಕರೆಕ್ಟ್ ಕರೆಕ್ಟ್. ಆ ಇದರಲ್ಲಿ ಕೆಲಸ ಮಾಡಿದಾಗ ಇನ್ನೂ ಸೂಪರ್, ತುಂಬ ಖುಷಿ ಆಗುತ್ತೆ. ನಾ ಇನ್ನೊಂದು ಕ್ವೆಶ್ಚನ್ ಅಪ್ಪ. ಓಕೆ, ಪೆಪ್ಪೆಯಲ್ಲಿ ಹೆಣ್ಮಕ್ಳಿಗೆ ವಿಶೇಷವಾಗಿ ಏನಿದೆ ನೋಡೋದಕ್ಕೆ? ಒಂದಂತೂ ಇದೆ, ನಿನ್ನ ಆ ಲುಕ್ಕಲ್ಲಿ ನೋಡೋದು, ಅದಕ್ಕೆ ಸುಮಾರು ಜನ ಹೆಣ್ಮಕ್ಳು ಕಾಯ್ತಾ ಇದ್ದಾರೆ. ಅದು ಬಿಟ್ಟು ಅಂದರೆ ಇವಾಗ ನೀವೆಲ್ಲ ಯೂತ್ಸು ಹಂಗೆ ನಿಂತಾಗ ನಮಗೆ ಅನ್ನಿಸ್ತೀರಾ ವಾವ್ ಮ್ಯಾನ್ಲಿ ಆಗಿದೆ ಇದು ಅಂತ. ಸೊ ದಟ್ ಈಸ್ ಅಗೇನ್ ಏನು ಇನ್ವಿಟೇಷನ್ ಹೆಣ್ಮಕ್ಳಿಗೆ ಬಂದು ನೋಡೋದಕ್ಕೆ. ಇನ್ನೊಂದು ಪಾರ್ಟ್ ಏನು, ಇನ್ನೊಂದು ಪಾರ್ಟ್ ಹೆಣ್ಮಕ್ಳು ನೋಡುವಂಥ ವಿಷಯ ಏನು ಪೆಪ್ಪೆಯಲ್ಲಿ ಸ್ಪೆಷಲಿ? ಇದು ಪರ್ಸ್ಪೆಕ್ಟಿವ್ ಇದೆ ಸಿನಿಮಾದಲ್ಲಿ, ಅಂದರೆ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಇದೆ. ಸೊ ಹೀರೋಯಿನ್ ಕ್ಯಾರೆಕ್ಟರು ಎಲ್ಲ ಕ್ಯಾರೆಕ್ಟರ್ಸ್ ಅವ್ರದ್ದೊಂದು ವಿಷಯ ಹೇಳುತ್ತೆ. ಓಕೆ. ಅಂಡ್ ಅದೆಲ್ಲ ವಿಷಯಗಳು ಹೀರೋ ರಿಲೇಟೆಡ್ ಇಲ್ಲ ಹೀರೋ ರಿಲೇಟೆಡ್ ಇರಲ್ಲ, ಅವ್ರದ್ದೇ ಆದ ಒಂದು ವಿಷಯ ಕೂಡ ಈ ಸಿನಿಮಾದಲ್ಲಿ ಹೇಳ್ತಾರೆ. ಈಗ ಒಂದು ಫೆಮಿನಿಸಮ್ ಬಗ್ಗೆನೂ ಈ ಸಿನಿಮಾದಲ್ಲಿ ಹೇಳ್ತೀವಿ. ಸೊ ಆ್ಯಕ್ಚುಲಿ ಇದು ಎಷ್ಟು ಆ್ಯಕ್ಷನ್ ಇದೆ, ಅಷ್ಟು ಇಮೋಷನ್ಸ್ ಇದೆ, ಆಮೇಲೆ ಅಷ್ಟು ವಿಷಯ ಕೂಡ ಇದೆ. ನಾನು ಕೇಳ್ಪಟ್ಟಿದ್ದು ಹೆಣ್ಮಕ್ಳಿಗೆ ಇಷ್ಟ ಆಗುವ ಥರ ಮತ್ತು ಹೆಣ್ಮಕ್ಳ ಪರವಾಗಿ ಒಂದಷ್ಟು ಸ್ಕ್ರಿಪ್ಟಲ್ಲಿ ಡಿಸೈನ್ ಆಗಿದೆ ಅಂತ ಕೇಳಿಸ್ಕೊಂಡೆ. ನನಗೆ ಅದು ಖುಷಿ ಅನ್ನಿಸ್ತು. ಸೊ ಹಂಗಾಗಿ ನೀನು ಆ ಹೆಣ್ಮಕ್ಳನ್ನ ಒಂದಷ್ಟು ವಿಷಯ ಇದೆ ಅಂತ ಯು ಕ್ಯಾನ್ ಇನ್ವೈಟ್ ದಮ್ ಇನ್ಸೈಡ್ ಅಲ್ಲ, ಬೋಲ್ಡ್ಲಿ ಬನ್ನಿ ಬಂದು ನೋಡಿ. 100% ಅವ್ರಿಗೂ ನಿಮಗೆ ಅಂತಲೇ ಕೆಲವು ವಿಷಯ ಇಟ್ಟಿದ್ದೀವಿ ನಾವು. ಅವ್ರಿಗೂ ಒಂದಷ್ಟು ಪಾಯಿಂಟ್ಸ್ ಗ್ಯಾರಂಟಿ ಸ್ಟ್ರೈಕ್ ಆಗುತ್ತೆ, ಅಂದರೆ ಅವ್ರ ಪರವಾಗಿ ಅವ್ರ ಬಿಹಾಫ್ ಅವ್ರ ಪರ್ಸ್ಪೆಕ್ಟಿವಲ್ಲಿ ಅವ್ರ ದೃಷ್ಟಿಕೋನದಲ್ಲಿ ಒಂದಷ್ಟು ವಿಷಯಗಳು ಹೇಳಿದ್ವಿ. ಸೊ ಇಲ್ಲಿ ಆಲ್ಮೋಸ್ಟ್ ಇಬ್ಬರು ಮೇನ್ ಫೀಮೇಲ್ ಕ್ಯಾರೆಕ್ಟರ್ಸ್ ಇದೆ. ಸೊ ಅವ್ರದ್ದು ಒಂದೊಂದು ಟರ್ನಿಂಗ್ ಪಾಯಿಂಟ್ಸ್ ಆಫ್ ದ ಸ್ಟೋರಿ. ನಮ್ದು ಹೀರೋಯಿನ್ ಇರ್ಬೋದು ಕಾಜಲ್ ಕುಂಡರು, ಆಮೇಲೆ ಇನ್ನೊಬ್ಬರು ಆಂಟಾಗ್ನಿಸ್ಟ್ ಮಾಡಿದ್ದಾರೆ ಇವರು ಮೇದಿನಿ ಅಂತ. ಸೊ ಇಬ್ರು ಮೇನ್ ಫೀಮೇಲ್ ಕ್ಯಾರೆಕ್ಟರ್ಸ್. ಸೊ ಅವ್ರದ್ದು ಕ್ಯಾರೆಕ್ಟರ್ಸ್ ಫುಲ್ ಒಂದು ಫೀಮೇಲ್ ಫೆಮಿನಿಸಮ್ ದೃಷ್ಟಿಕೋನದಲ್ಲಿ ಇರುತ್ತೆ. ಆಮೇಲೆ ನಾವು ನಾರ್ಮಲ್ ಆಗಿ ಜನರಲ್ ಆಗಿ ಎಲ್ಲ ಸಿನಿಮಾಲಲ್ಲ, ಮೋಸ್ಟ್ ಆಫ್ ದ ಸಿನಿಮಾಲ್ ಹೇಗಾಗುತ್ತೆ ಅಂದರೆ ಎಲ್ಲ ಕ್ಯಾರೆಕ್ಟರ್ಸು ಬಂದ್ಬಿಟ್ಟು ಒನ್ ಸೆಂಟ್ರಿಕ್ ಆ ಮೇನ್
ಪ್ರೊಟಾಗ್ನಿಸ್ಟ್ ಯಾರು ಇರ್ತಾರೆ ಅವ್ರ ಕತೆಗೆ ರಿವಾಲ್ವ್ ಆಗ್ತಿರುತ್ತೆ. ಸೊ ಇದ್ರಲ್ಲಿ ಹೆಂಗಂದ್ರೆ ಎಲ್ಲ ಕ್ಯಾರೆಕ್ಟರ್ದು ಒಂದೊಂದು ವಿಷಯ ಇದೆ. ಆಮೇಲೆ ಈ ಕ್ಯಾರೆಕ್ಟರ್ಸ್ ಹೇಗಿದೆ ಅಂದರೆ ನೀವು ಸಿನಿಮಾ ಆದಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಿ. ಎಸ್, ಇದು ನೋಡ್ತಿರುವಂಥ ಎಲ್ಲ ಪ್ರೀತಿಯ ಕನ್ನಡ ಕಲಾಭಿಮಾನಿಗಳಿಗೆ ನನ್ನ ಕಡೆಯಿಂದ ಇನ್ನೊಂದು ರಿಕ್ವೆಸ್ಟ್ ಏನು ಅಂದರೆ, ಪೆಪ್ಪೆ ಸಿನಿಮಾಲಿ ವಿನಯ್ ಅವ್ರನ್ನ ಹೊರತುಪಡಿಸಿ ಹೆಣ್ಮಕ್ಳು ನೋಡಬೇಕಾದ ಕೆಲವು ಅಂಶಗಳು ಅಂದರೆ ಕಥೆನ ನಿಮ್ಮ ಮುಂದೆ ರಿವೀಲ್ ಮಾಡಿದಿರಾ, ನಾನು ಕೇಳ್ಪಟ್ಟಂಗೆ ತಿರ್ಗಾ ಹೆಣ್ಮಕ್ಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ತುಂಬ ವಿಷಯನ ಈ ಸಿನಿಮಾಲಿ ಹೇಳಿದ್ದಾರೆ. ನಿಮಗೆ ನೋಡೋಕ್ಕೆ ಯಾಕೆ ಅಂದರೆ ಈಗ ಯಾವಾಗಲೂ ಪ್ರಶ್ನೆ ಉಟ್ಕೊಳ್ಳುತ್ತೆ, ಒಂದು ಸಿನಿಮಾನ ಯಾಕೆ ನೋಡಬೇಕು, ಒಂದು ಸಿನಿಮಾನ ನಾನೇನು ಏನಕ್ಕೆ ಥಿಯೇಟ್ರ್ ಒಳಗಡೆ ಬರಬೇಕು ಅನ್ನೋ ವಿಚಾರ ತೊಗೊಂಡಾಗ ಫಸ್ಟು ಹೌದು, ಆ್ಯಸ್ ಇಟ್ ಈಸ್ ನಾವು ಆ್ಯಸ್ ಎ ಹೀರೋ ಅವ್ರನ್ನ ಹೊರಗಡೆ ತಂದು ತೋರಿಸ್ತೀವಿ, ಒಂದು ಟ್ರೈಲರ್ ರೂಪದಲ್ಲಿ ತಂದಿರ್ತೀವಿ. ಅದಾದಮೇಲೆ ಇನ್ನೊಂದು ಸರಿ ಯಾಕೆ ಆ ಯೋಚನೆಗಳಿರುತ್ತೆ, ಯಾವಾಗಲೂ ಒಬ್ಬ ನೋಡಿಗನಿಗೂ ಕೂಡ ಒಂದು ಆ ಯೋಚನೆ ಬರುತ್ತೆ ಯಾಕೆ ನೋಡಬೇಕು ಅಂದರೆ ಹೆಣ್ಮಕ್ಳು ಮುಂದೆ ಬಂದು ನೋಡಬೇಕು, ಹೆಣ್ಮಕ್ಳಿಗೆ ಇಷ್ಟ ಆಗುವಂಥ ಮತ್ತು ಹೆಣ್ಮಕ್ಕಳ ಪರವಾಗಿ ತೆಗೆದಿರೋವಂಥ. ಈಗ ನಮ್ಮ ಭೀಮಾ ಆದಮೇಲೆ ಮತ್ತೊಂದು ಸಿನಿಮಾ ಅಂದರೆ ಅದು ಪೆಪ್ಪೆ ಅಂತ ಹೇಳ್ಬೋದು ಅಲ್ವಾ. ಅಂದರೆ ಈಗ ನಮ್ಮಲ್ಲಿ ಏನು ಈಗ ಇನ್ಸ್ಪೆಕ್ಟರ್ ಗಿರ್ಜಾ ಅಥವಾ ನಮ್ಮ ಕಲ್ಯಾಣಿ ಅಥವಾ ಹೀರೋಯಿನ್ ಎಲ್ಲ ಸಪ್ರೇಟ್, ಎಸ್ ಅದೇ ಥರ ಪೆಪ್ಪೆಲ್ಲೂ ಕೂಡ ಒಂದಷ್ಟು ಹೆಣ್ಮಕ್ಳ ಕ್ಯಾರೆಕ್ಟರ್ಸ್ನ ಇಟ್ಕೊಂಡು ಕಂಪ್ಲೀಟ್ ಕಥೆನ ಡಿಸೈನ್ ಮಾಡಿರೋದು. ಅಂಡರ್ ಕರೆಂಟಲ್ಲಿ ಹೆಣ್ಮಕ್ಳ ವಿಷಯನ ತುಂಬ ದೊಡ್ಡ ಮಟ್ಟಕ್ಕೆ ಹೇಳಿದ್ದಾರೆ ಅಂತ ಇವತ್ತವರೆಗೂ ಎಲ್ಲ ಕಡೆ ಟಾಕ್ ಇದೆ. ಸೊ ಹಂಗಾಗಿ ಆ ಒಂದು ವಿಷಯ ಆ್ಯಸ್ ಎ ಡೈರೆಕ್ಟರ್ ಆಗಿ ಆ್ಯಸ್ ಎ ಇವರ ಮನೆಯ ಅಭಿಮಾನಿಯಾಗಿ ನಾನು ಅದನ್ನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಮಿಸ್ ಮಾಡಬೇಡಿ, ಬನ್ನಿ ನೆಕ್ಸ್ಟ್ ಎಪಿಸೋಡಲ್ಲಿ ಏನು ಮಾತಾಡಬೇಕು ಅಂತ ಕೇಳ್ತೀನಿ ನೋಡೋಣ. ಎಸ್ ವಿನಯ್, ಈಗ ಎಸ್ ಹೆಣ್ಮಕ್ಳು ಹೀರೋಯಿನ್ ವಿಶೇಷತೆ ಏನು ಅಥವಾ ಇನ್ನೊಬ್ರು ಯಾರೋ ಎಗೇನ್ಸ್ಟ್ ಹೀರೋಯಿನ್ಗೆ ಮಾಡಿದ್ದಾರೆ ಅಂದರೆ ಅದ್ರದ್ದು ಅವ್ರದ್ದೇನು? ಸೊ ಅದೇ ಅದೇ ಅವ್ರದ್ದೊಂದು ಮೇನ್ ಆಪೋಸಿಟ್ ಕ್ಯಾರೆಕ್ಟರ್. ಓಕೆ, ಸೊ ನನಗೆ ಆಪೋಸಿಟ್ ಕ್ಯಾರೆಕ್ಟರ್ ಅವ್ರದ್ದು. ಓ ಗುಡ್, ಅವ್ರು ಪ್ಲೇ ಮಾಡ್ತಾರೆ. ಓಕೆ, ಈ ಕತೆ ಕೇಳ್ಬೇಕಂದ್ರೆ ಓಕೆ ಒಂದಷ್ಟು ಸೀನ್ ನೀವು ಯಾವುದೇ ಕತೆ ಕೇಳಿದ್ರೆ ಒಂದಷ್ಟು ಸೀನ್ ಇಂಪ್ಯಾಕ್ಟ್ ಆಗುತ್ತಲ್ಲ. ಕರೆಕ್ಟ್ ಕರೆಕ್ಟ್. ಆ ಸೀನ್ ಕೇಳಿದ ತಕ್ಷಣ ಆಯ್ತು ಈ ಕತೆ ಮಾಡಬೇಕು ಅಂತ. ಹೌದೌದು. ಸೊ ನನ್ನ ಸೀನ್ಗಳು ಎಷ್ಟು ಇಂಪ್ಯಾಕ್ಟ್ ಆಯಿತು ನನಗೆ, ಇದೊಂದು ಹೀರೋಯಿಂದ ಒಂದು ಸೀನ್ ಇದೆ. ಓಕೆ, ಅದು ಹೇಳೋದು ಬೇಡ. ಅದೇ ಸೊ ಆ ಸೀನು ಕೂಡ ಅಷ್ಟೇ ಇಂಪ್ಯಾಕ್ಟ್ ಆಗಿ ಓ ಆ ಸೀನ್ ಕೇಳಿದ ತಕ್ಷಣ ಈ ಕತೆ ಫಿಕ್ಸ್ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೆ. ಸೂಪರ್, ಅಷ್ಟು ಪವರ್ಫುಲ್ ಆಗಿದೆ. ಸೊ ನೈಸ್. ವಿನಯ್, ಈ ಪೆಪ್ಪೆ ಸಿನಿಮಾಲಿ ಕೂರ್ಗಲ್ಲಿ ನಡೆದಂಥ ಈ ಕಾಂಚೀರಾಮ್ ಕಾಲೋನಿ ಅಂತೇನೋ ಕೇಳ್ಪಟ್ಟೆ, ಅದು ಕರೆಕ್ಟ್? ಅಲ್ಲಿ ನಡೆದಿದ್ದು ಒಂದು ರಿಯಲ್ ಇನ್ಸಿಡೆಂಟಾ ಇದು? ಇಲ್ಲ, ಆ್ಯಕ್ಚುಲಿ ಅದು ನಮ್ಮ ಕತೆಗೂ ಅವ್ರದಕ್ಕೂ ಏನು ಇನ್ಸ್ಪಿರೇಷನ್ ಇಲ್ಲ, ಬಟ್ ನಾವಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ ಶೂಟ್ ಮಾಡೋಕೆ ಹೋದ್ವಿ. ಓಕೆ. ಅಲ್ಲಿ ಅವ್ರ ಸ್ಟ್ರಗಲ್ಸ್, ಅವರು ಈ ಅವ್ರ ಕಾಲೋನಿನ ಹೇಗೆ ಕಟ್ಟರು, ಅದಕ್ಕೆ ಏನೇನು ಕಷ್ಟಪಟ್ಟರು ಅಂತ ಹೇಳಕ್ಕೆ ಹೋದರು. ಓಕೆ. ಸೊ ಆವಾಗ ನೋಡಿದೆ ಅದೊಂಥರ ಈ ನಮ್ಮ ಪೆಪ್ಪೆಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಇಲ್ಲ ಶೂಟ್ ಮಾಡೋಕ್ಕೆ ಒಂದು ಮೋಟಿವೇಷನ್ ಸಿಕ್ತು. ಓಕೆ. ಸೊ ಅವ್ರು ಎಷ್ಟು ಕಷ್ಟಪಟ್ಟಿದ್ರು, ಒಂದು 200-300 ಜನ ಫ್ಯಾಮಿಲಿಗಳಿದ್ದಾರೆ, ಆಲ್ಮೋಸ್ಟ್ ಒಂದು 10 ಇಯರ್ಸಿಂದ ಆ ಜಾಗದಲ್ಲಿದ್ದಾರೆ. ಬಟ್ ಅಲ್ಲಿ ಬರೋಕ್ಕೆ ಒಂದಷ್ಟು ಸ್ಟ್ರಗಲ್ಸು, ಒಂದಷ್ಟು ಜನನ ಎದುರಿಸಿ ಇನ್ನೂ 10 ಇಯರ್ಸ್ ಆದರೆ ಇನ್ನೂ ಹೋರಾಡ್ತಾನೆ ಅಲ್ಲಿದ್ದಾರೆ. ನಮ್ಮ ಭಾರತದಲ್ಲಿ ತುಂಬ ವಿಷಯಗಳಿಗೆ ಹೋರಾಟ ನಡೀತಾನೆ ಇರುತ್ತೆ. ಸ್ವತಂತ್ರ ಸಿಕ್ಕಿದ್ರು ಯಾಕೋ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ನಾವು ಅದನ್ನು ಬಿಡ್ತಾ ಇಲ್ಲ, ಹೋರಾಟ ಮಾಡ್ತಾನೆ ಇದ್ದೀವಿ. ಖುಷಿ ಆಗುತ್ತೆ ಅಂದರೆ ಅಗೇನ್ ತಿರ್ಗಾ ಪೆಪ್ಪೆ ಸಿನಿಮಾ ಮೂಲಕ ಎಲ್ಲ ಮಡಿಕೇರಿಯ ಎಲ್ಲ ಪ್ರೀತಿಯ ಸಿನಿಮಾ ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಅಂತ ಕೂಡ ಇದರಿಂದ ನಾವು ಇನ್ವಿಟೇಷನ್ ಕೊಡ್ಬೋದಲ್ಲ. ಕರೆಕ್ಟ್. ಆಮೇಲೆ ಆ ಕಾಲೋನಿಯಲ್ಲಿ ನಾವು ಎಲ್ಲಿ ಶೂಟ್ ಮಾಡಿದ್ವಿ, ಸೊ ಅಲ್ಲಿ ಒಂಥರ ಕೋ ಎಕ್ಸಿಸ್ಟಿಂಗ್ ಆಗಿ ಮಲಯಾಳದವರು, ಉರ್ದು ಮಾತಾಡೋರು, ತಮಿಳ್ ಮಾತಾಡೋರು, ತೆಲುಗು ಮಾತಾಡೋರು, ಕನ್ನಡ ಮಾತಾಡೋರು ಎಲ್ಲರೂ ಒಟ್ಟಿಗೆ ಸ್ಟೇ ಮಾಡ್ತಿದ್ದಾರೆ. ಓಕೆ ಓಕೆ. ಸೊ ಆಮೇಲೆ ಅದು ಆ್ಯಕ್ಚುಲಿ ಕುವೆಂಪು ಅವ್ರು ಬರೆದಿರೋದು ಸರ್ವ ಜನಾಂಗದ ಶಾಂತಿಯ ತೋಟ ಅದೆಲ್ಲ ಹಂಗಂಗೆ ಬಿಟ್ಟು ಹೋಗಿದ್ದಾರೆ. ಖುಷಿ ಅನ್ಸುತ್ತೆ, ಯಾಕೋ ಭೀಮಾ ಸಿನಿಮಾಗೆ ತುಂಬಾ ಹೋಲಿಕೆಗಳಾಗ್ತಾ ಇದೆ. ಕರೆಕ್ಟ್. ಸಾಕಷ್ಟು ವಿಷಯಗಳು, ಸಿನಿಮಾಗಳು ಇಂಟೆನ್ಷನ್ಗಳು ಎಕ್ಸಾಕ್ಟ್ಲಿ ಒಂದು ಹೋರಾಟಕ್ಕೆ ನಿಂತಿರೋ ಒಂದು ಯುವ ಪೀಳಿಗೆ ಜೊತೆ ಒಂದು ಸಿನಿಮಾ ಆಗಿದೆ ಅಂತ ನನ್ನ ಏನೋ ಒಂದು ಜಡ್ಜ್ಮೆಂಟ್ ಅನ್ನಿಸ್ತಾ ಇದೆ. ಖುಷಿ ಅನಿಸುತ್ತೆ, ಯಾಕಂದರೆ ಇವತ್ತು ನಾವೇನು ಮಾಡಿದ್ದೀವಿ, ಸಿನಿಮಾನ ಎಲ್ಲ ಕಡೆ ತೊಗೊಂಡೋಗಿ ಎಲ್ಲ ಡಿಸ್ಟಿಕಲ್ಲಿ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಈಗ ಮಡಿಕೇರಿಗೆ ಹೋಗಿರೋದಿರ್ಬೋದು, ಮಡಿಕೇರಿಯಲ್ಲಿ ಯಾವಾಗಲೂ ನಾವು ಅವರು ಸಖತ್ತಾಗಿ ಆ ಡ್ಯಾನ್ಸ್ ಮಾಡೋದೇ ನೋಡ್ತಾ ಇರ್ತೀವಿ. ಅದಾದಮೇಲೆ ಮಡಿಕೇರಿ ಕಡೆ ಹೋದರೆ ಆಲ್ಮೋಸ್ಟ್ ಎಲ್ಲ ಜವಾನ್ಸ್ ಇದ್ದಾರೆ ಅಲ್ಲಿ, ಕ್ಯಾಪ್ಟನ್ಸ್ ಇದ್ದಾರೆ, ನಮ್ಮ ಇಂಡಿಯನ್ ಆರ್ಮಿಲಿ ಸೇವೆ ಮಾಡ್ತಿರೋಂಥ ದೊಡ್ಡ ದೊಡ್ಡ ಇವರಲ್ಲಿ ಆ ಆರ್ಮಿ ಸೋಲ್ಜರ್ ಸಮೇತ ಅಪ್ ಟು ದ ಮಾರ್ಷಲ್ವರೆಗೂ ಇದ್ದಾರೆ. ಫಾರ್ ಎಕ್ಸಾಂಪಲ್ ಮಾರ್ಷಲ್ ಕಾರ್ಯಪ್ಪ ಕೂಡ ಅದೇ ಜಾಗದಿಂದ ಬಂದಿರೋರು, ನಾವು ಕೂರ್ಗೆ ಎಂಟ್ರ್ ಆಗ್ತಾನೆ ಅದನ್ನು ಕಾಣ್ತೀವಿ. ಸೊ ಅಗೇನ್ ಈ ಒಂದು ಇಂಟರ್ವ್ಯೂಲಿ
ಮತ್ತೆ ಇನ್ನೊಂದು ಸತಿ ನಾವು ನಮ್ಮ ನಮ್ಮ ಜನತೆ ಒಟ್ಟಿಗೆ ಮಡಿಕೇರಿ ಜನ ಕೂಡ ಈ ಸಿನಿಮಾನ ನೋಡ್ಬೋದು ಅಂತ ನಾನು ಪ್ರೀತಿಯಿಂದ ಕೇಳ್ಕೊತೀನಿ, ಬನ್ನಿ ಈ ಸಿನಿಮಾ ನೋಡೋಣ ಅಂತ. ಬೆಂಗಳೂರಲ್ಲಿ ಸುಮಾರು ಜನ ಮಡಿಕೇರಿ, ನನಗೆ ಮೊನ್ನೆ ಮಡಿಕೇರಿಯಲ್ಲಿ ಇಬ್ಬರು ಕಪಲ್ಸ್, ಒಬ್ಬರು ಕಪಲ್ ಅಂದರೆ ಗಂಡ ಹೆಂಡತಿ ಇಬ್ಬರು ನಾನೊಂದು ಕಡೆ ಹೋಗ್ತಿದ್ದೆ ಟ್ರೈನಲ್ಲಿ. ಬಹುಶಃ ನೀವು ಆ ಇಂಟರ್ವ್ಯೂನ ನೋಡ್ತಾ ಇದ್ದರೆ, ನೀವು ಮನೆ ಖಾಲಿ ಮಾಡಿಕೊಂಡು ಇನ್ನೊಂದು ಏರಿಯಾಗೆ ಶಿಫ್ಟ್ ಮಾಡೋಕ್ಕೆ ಟ್ರೈನಲ್ಲಿ ಬರ್ತಿದ್ರಿ, ನೀವು ಮಡಿಕೇರಿ ಅಂತ ಹೇಳಿದಿರಿ. ಸೊ ಹಂಗಾಗಿ ನೀವು ಈ ಸಿನಿಮಾನ ನೋಡಲೇಬೇಕು, ನಿಮ್ಮ ಜೊತೆ ಇರುವಂಥ ಎಲ್ಲ ಮಡಿಕೇರಿ ಜನತೆ ಬೆಂಗಳೂರಲ್ಲಿ ಏನು ನೆಲೆಸಿದ್ದೀರಾ, ನೀವು ಕೂಡ ಪೆಪೆ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.